ನಿಹಾರಿಕಾ, ನಿನ್ನ ಗುರ್ತ್ ಹಿಡಿದೇ ಇರೋ ಹಾಗೆ ನೀನು ಭಯ ಪಡ್ದೆ ನಟಿಸೋದು ತುಂಬಾನೇ ಕಷ್ಟ. ಎಲ್ಲರ ದೃಷ್ಟಿಯಲ್ಲಿ ಕಳ್ಳಿ ಅನ್ನೋ ಪಟ್ಟ ಕಟ್ಕೊಂಡು ಉಳ್ಕೊಂಡ್ಬಿಡ್ತೀಯನೋ ಅಂತ ಸೌಮ್ಯ ತುಂಬಾ ಭಯ ಪಟ್ಟಿದ್ಲು. ಅದಕ್ಕೆ ನೀನ್ ಹೇಳ್ದಾಗೆ ಮಾಡಿದ್ಲು. ಚಿಕ್ಕಮ್ಮ, ನಿಹಾರಿಕಾ ಮುಂದೆ ನಾನು ಆಕ್ಟ್ ಮಾಡಿದಾಗ ನನಗೆ ಸ್ವಲ್ಪನೂ ಭಯ ಆಗ್ಲಿಲ್ಲ. ನಾನು ಒಳಗಡೆ ಯಾರು ಬಂದಾಗ ಅನ್ನಿಸ್ತು. ಹಾಗ್ ಮಾಡ್ತಿದ್ದಾಗ ನನ್ನ ಮೈಯೆಲ್ಲ ಭಾರ ಆಗೋಗಿತ್ತು. ನಮ್ ಸೌಮ್ಯ ಅಮ್ಮನೋ ರೂಪ ಧರಿಸೋದು ಅನ್ನಪೂರ್ಣಾದೇವಿ ಮಹಿಮೆ ಅಂತಾನೆ ಅನ್ಕೋಬೇಕು ಅವನಿ. ಹೌದಕ್ಕ, ಅದಕ್ಕೇನೆ ಈ ಯೋಚನೆ ನನಗೆ ಅಮ್ಮನವ್ರ ತಾಯಿಯಿಂದನೇ ಬಂದಿರೋ ಆಗಿದೆ. ಆ ಅಮ್ಮನವರೇ ಸೌಮ್ಯನ್ ಮೇಲೆ ಬಂದು ನನ್ನ ಗಂಡಾಂತರದಿಂದ ಪಾರ್ ಮಾಡಿದಾಳೆ. ನನ್ನ ಜೀವನ ಚೆನ್ನಾಗಿರ್ಬೇಕು ಅಂತ ನೀನು, ನಿನ್ ಜೊತೆ ಸೌಮ್ಯ ಕಷ್ಟಪಡ್ತಾ ಇದ್ದೀರಾ. ಈ ತಾಯಿ ಮಗಳು ನನ್ ಮೇಲೆ ತೋರಿಸ್ತಾ ಇರೋ ಪ್ರೀತಿನ ನಾನ್ ಯಾವತ್ತೂ ಮರೆಯೋದಿಲ್ಲ. ನಿನ್ಗೋಸ್ಕರ ಯಾವಾಗ ಏನ್ ಮಾಡ್ಬೇಕು ಅಂತ ಅಮ್ಮನೇ ಅಲ್ಲ, ನಾನು ರೆಡಿ ಆಗಿರ್ತೀನಿ ಚಿಕ್ಕಮ್ಮ. ಆದ್ರೂ ನೀನ್ ನಮಗ್ ಮಾಡಿರೋದನ್ನ ನೋಡಿದ್ರೆ ನಾವ್ ನಿನಗ್ ಮಾಡ್ತಿರೋದು ಎಷ್ಟು ಅವನಿ. ನನ್ ಸಂಸಾರನ ಉಳಿಸೋದಕ್ಕೋಸ್ಕರ ನೀವು ಪಡ್ತಾ ಇರೋ ಈ ಕಷ್ಟ ನನ್ ಜೀವನ ಪರ್ಯಂತ ನೆನ್ಪಿಟ್ಕೊಂತೀನಿ. ನಿಂಗೆಲ್ಲ ಒಳ್ಳೇದೇ ಆಗತ್ತೆ, ನೀನೇನ್ ಬೇಜಾರು ಮಾಡ್ಕೊಂಬೇಡ ಚಿಕ್ಕಮ್ಮ. ಬಾ. ಇಲ್ಲಿ ಕೂತ್ಕೋ, ಕೂತ್ಕೋ. ಏನಯ್ಯ, ವಿಧಾನಸೌಧದಲ್ಲಿ ಮೀಟಿಂಗ್ ಇದೆ ಅನ್ನೋ ಹಾಕರ್ದೆ ಮತ್ಯಾಕ್ ಮಾತಾಡ್ತಿಲ್ಲ? ನಿಹಾರಿಕಾ ಬಂದ್ಮೇಲೆ ನಮ್ದು ಸೈಡ್ ಕ್ಯಾರೆಕ್ಟರ್ಸ್ ಆಗೋಗಿದೆ ಅಲ್ವಾ? ಆ ವಿಷಯ ನಿನಗೆ ಇವಾಗ ಗೊತ್ತಾಯ್ತಾ? ನಾವು ಕೂಡ ಬುದ್ಧಿವಂತರು ಅಂತ ನಿರೂಪಿಸ್ಕೋಬೇಕು. ನಿನಗಂತ ಸೀನ್ ಇದೆಯಾ ಅಣ್ಣ? ನನ್ನ ನಾಯಕತ್ವದಲ್ಲಿ ತುಂಬಾ ಪ್ರಯೋಗನ ಮಾಡಿ ಸೈಲೆಂಟ್ ಆಗೋಗಿದ್ದೀವಿ, ಇನ್ನೇನ್ ಮಾಡಕ್ಕಾಗುತ್ತೆ? ಈ ಸಾರಿ ನಾನು ಐಡಿಯಾ ಕೊಡ್ತೀನಿ ಸಿಸ್ಟರ್. ಏನು ನೀನ? ನಾನಂದ್ರೆ ತುಂಬಾ ಕಾಮಿಡಿ ಆಗೋಗಿದ್ದೀನ. ಹೇಳು. ಶ್ರೀಕರ್ನ ಕರೆದು ಒಂದು ವಿಷಯ ಹೇಳ್ತೀನಿ. ಏನದು? ಬನ್ನಿ ಇಲ್ಲಿ ಹೇಳ್ತೀನಿ ಕೇಳಿ. ಇದು ಐಡಿಯಾ ಹೇಗಿದೆ? ಸ್ವಲ್ಪ ರಿಸ್ಕ್ ಏನೋ. ರಿಸ್ಕ್ ಇಂದಾನೆ ರಿಸಲ್ಟ್ ಬರುತ್ತೆ. ಐಡಿಯಾ ತುಂಬಾ ಚೆನ್ನಾಗಿದೆ ಅಪ್ಪ. ಹಾಗಾದ್ರೆ ತಕ್ಷಣ ಕಾರ್ಯರೂಪಕ್ಕೆ ತರೋಣ. ಅಲ್ ನೋಡಿ, ಹೀರೋ ಬರ್ತಿದ್ದಾನೆ, ಕರ್ದು ಹೇಳ್ಬಿಡೋಣ. ಆ ಬಾಮೈದಾ. ಏನ್ ಬಾಬಾ? ಇಲ್ ಬಾ. ಹೇಳು ಬಾಬಾ. ನನ್ನ ಜೊತೆ ಬಾ. ನಿನ್ನ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡಿ ಒಳ್ಳೆ ಪ್ಲಾನ್ ಹಾಕಿದ್ದೀನಿ. ನಾನೇನಾದರೂ ನಿನಗೆ ಸಾಲ ಕೊಡಬೇಕಾ ಬಾಬಾ? ನಿನಗೆ ಹಳೆ ನೆನಪಿಲ್ಲ ಅಂದರೂ ಇದಕ್ಕೇನು ಕಡಿಮೆ ಇಲ್ಲ. ಮೊದಲು ವಿಷಯ ಹೇಳಯ್ಯ. ಅವನಿ ಕತ್ತಲ್ಲಿ ತಾಳಿ ಇದೆ ಅಂತ, ಅವನಿಗೆ ಮದುವೆ ಆಗಿರುತ್ತೆ ಅಂತ, ತಾಳಿನ ನೀನೇನಾದರೂ ಕಟ್ಟಿರ್ತೀಯ ಅಂತ ಒಬ್ಬೊಬ್ರು ಒಂದೊಂದು ರೀತಿ ಅನ್ಕೋತಿದ್ದಾರೆ ಅಲ್ವಾ? ಹೌದು ಬಾಬಾ. ಆ ಮಾತು ನನಗೆ ಸ್ವಲ್ಪ ಇಷ್ಟ ಆಗ್ತಿಲ್ಲ. ಹಳೆದೆಲ್ಲ ನೆನಪಿಗೆ ಬರ್ತಿಲ್ಲ, ಅದಕ್ಕೆ ನಾನೇನು ಅನ್ನೋದಕ್ಕಾಗ್ತಿಲ್ಲ. ಅವನಿ ಕತ್ತಲ್ಲಿ ತಾಳಿ ಇದೆಯೋ ಇಲ್ವೋ, ಇದ್ರೆ ಯಾರು ಕಟ್ಟಿರ್ತಾರೆ ಅಂತ ನನಗೂ ತಿಳ್ಕೋಬೇಕು. ಕರೆಕ್ಟಾಗಿ ಸಿಂಕಲ್ ಇದೆಯಾ? ನಿನಗೊಂದು ಅದ್ಭುತವಾದ ಐಡಿಯಾ ಹೇಳ್ತೀನಿ,
ಅದನ್ ಫಾಲೋ ಮಾಡ್ಬಿಡು, ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಕ್ಬಿಡುತ್ತೆ. ಅಷ್ಟಕ್ಕೂ ಏನ ಐಡಿಯಾ? ನೇರವಾಗಿ ಅವನಿ ಹತ್ರಕ್ಕೆ ಹೋಗು, ನಿನಗೆ ಹಳೇದು ನೆನಪಕ್ಕೆ ಬಂದ ಹಾಗೆ ನಾಟಕ ಮಾಡು. ಯಾಕೆ ಹಾಗೆ? ಪೂರ್ತಿ ಕೇಳಿಸ್ಕೋ, ಮಧ್ಯದಲ್ಲಿ ಮಾತಾಡ್ಬೇಡ. ಸರಿ ಹೇಳು. ಅವನಿ, ನನಗೆ ಹಳೇದ್ ನೆನಪಿಗೆ ಬಂತು, ನಮಗೆ ಮದುವೆ ಆಗಿದೆ ಅಲ್ವಾ, ನಾನೇ ತಾಳಿ ಕಟ್ಟಿದೀನಲ್ವಾ ಅಂತ ಕೇಳು. ಆವಾಗ ಅವನಿ ನಿಜ ಹೇಳ್ತಾಳೆ. ಬಾವ, ಹಾಗೆ ಮಾಡಿದ್ರೆ ಅವನಿ ಫೀಲ್ ಆಗ್ತಾಳೆ ಅಲ್ವಾ? ಫೀಲ್ ಆಗಲ್ಲ. ಯಾಕಾಗಲ್ಲ? ಆಗ್ತಾಳೆ. ನಾನು ಹಾಗೆ ಕೇಳೋದು ಕರೆಕ್ಟ್ ಅಲ್ಲ. ನೀವಾದ್ರೂ ಹೇಳಿ ಸಿಸ್ಟರ್. ಹೌದು ಶ್ರೀಕರ್, ಹಾ ಕೇಳಿದ್ರೇನೆ ಅವನಿ ಕ್ಯಾರೆಕ್ಟರ್ ಏನು, ಅವನಿ ಹತ್ರ ಏನ್ ನಿಜ ಇದೆಯೋ ಎಲ್ಲ ಬಯಲಾಗುತ್ತೆ. ಹೌದು ಶ್ರೀಕರ್, ನೀನ್ ಹಾಗೆ ಮಾಡ್ದೆ ಅಂತಂದ್ರೆ ನಮ್ಮ ಮನೇಲಿ ನಡೀತಿರೋ ಡ್ರಾಮಾಗೆ ಒಂದ್ ಎಂಡಿಂಗ್ ಕಾರ್ಡ್ ಸಿಗ್ಬೋದು. ನಿನ್ ಒಳ್ಳೆದಕ್ಕೆ ಅಲ್ವಾ ಮಾವ ಇದೆಲ್ಲ? ನಿಜನೆ, ಈ ಯೋಚನೆ ಚೆನ್ನಾಗೇ ಇದೆ. ಹಾಗಾದ್ರೆ ಹೊರಡು, ವಿಜಯಿ ಭವ. ಅವನ್ ಹೋಗಾಯ್ತು, ನಿಲ್ಸು. ಈ ಏಟಿಗೆ ಅವನಿ ಗುಟ್ಟು ರಟ್ಟಾಗ್ಬಿಡುತ್ತೆ, 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 ರಟ್ಟಾಗ್ಬಿಡುತ್ತೆ. ನಾನ್ ನಿಮ್ಮನ್ನ ಮೊದಲನೇ ಸಲ ಮಳೆಯಲ್ಲಿ ನೋಡಿದಾಗ್ಲೇನೆ ಇಷ್ಟಪಟ್ಟೆ. ಸ್ವಲ್ಪ ಹತ್ರ ಹೋಗಿ ನಡೀರಿ. ಏನದು ಬಾಮಾಯ್ದ? ನನ್ ಮಾತಿನ ಪ್ರಕಾರ ಮುಂದೆ ಹೋಗ್ತಿದಾನ, ಇಲ್ಲ ಅಂದ್ರೆ ಸ್ವಲ್ಪ ದೂರ ಹೋಗಿ ಮನ್ಸ್ ಬದಲಾಯಿಸ್ತಾನೇನೋ ನೋಡೋಣ. ಒಬ್ಬ ವ್ಯಕ್ತಿ ತನ್ನ ಹಳೆದನ್ನೆಲ್ಲ ಮರ್ತೋಗೋದು ವೈಯಕ್ತಿಕವಾಗಿ ತನಗಾಗೋ ನಷ್ಟಕ್ಕಿಂತ ಆ ವ್ಯಕ್ತಿನ ನಂಬ್ಕೊಂಡಿರೋರ್ಗೆ ಆಗೋ ನಷ್ಟ ತುಂಬಾ ಜಾಸ್ತಿ ಅನ್ನೋದು ನಾನು ಸ್ವತಃ ಅನುಭವಿಸ್ತಾ ಇದ್ದೀನಿ ಬಾಬಾ. ಯಾಕಂದ್ರೆ ಆ ಜೀವನದಲ್ಲಿ ಎಷ್ಟೋ ಕಷ್ಟಗಳು, ನೋವುಗಳು, ಮಧುರ ಜ್ಞಾಪಕಗಳ ಜೊತೆಗೆ ಜೀವನಕ್ಕೆ ಸಂಬಂಧಪಟ್ಟಿರೋ ನಿಜ ಇರತ್ತೆ. ಆ ನಿಜಾನೇ ಜೀವನನ ಉಳಿಸತ್ತೆ. ಇವಾಗ ನಾನು ಕೂಡ ಅದೇ ಪರಿಸ್ಥಿತಿಯಲ್ಲಿದ್ದೀನಿ. ನನ್ ಬಾವಂಗ್ ಹಳೆದೆಲ್ಲ ನೆನ್ಪಾಗೋ ದಿನ ನಿನ್ ಕತ್ತಿಗೆ ತಾಳಿ ಕಟ್ಟಿದ್ದು ನಾನೇ ಅವನಿ ಅಂತ ನನ್ನ ಹತ್ರ ಹೇಳಿದ ಕ್ಷಣ ನನ್ ಮನ್ಸಲ್ಲಿ ಸೇರ್ಕೊಂಡಿರೋ ಭಾರ ಎಲ್ಲ ದೂರ ಆಗ್ಬಿಡತ್ತೆ. ಸದ್ಯಕ್ಕೆ ನಾನು ಅದೇ ಆಸೆಯಿಂದ ಕಾಯ್ತಾ ಇದ್ದೀನಿ. ಹಾಗ್ಯಾವತ್ ನಡೆಯುತ್ತೋ ಅವತ್ತು ಭಾವನ್ ಎದೆ ಮೇಲೆ ತಲೆ ಇಟ್ಟು ಮನ್ಸಲ್ಲಿರೋ ದುಃಖನೆಲ್ಲ ಮರ್ತೋಗೋ ಹಾಗೆ ಅಳ್ಬೇಕು ಅನ್ನಿಸ್ತಾ ಇದೆ. ಇವತ್ತು ನನ್ನ ಐಡಿಯಾ ಬ್ಲಾಕ್ ಬಸ್ಟರ್ ಆಗುತ್ತೆ ನೋಡ್ತೀರಿ. ಹಾಗೇನಾದ್ರೂ ನಡೆದ್ರೆ ಮಾತ್ರ ನಿನಗೆ ಸನ್ಮಾನ ಮಾಮೂಲಿ ಆಗಿರಲ್ಲ ಅಣ್ಣ. ಇನ್ಯಾಕ್ ತಡ? ಮೊದ್ಲು ನೀವು ಆ ಅರೇಂಜ್ಮೆಂಟ್ಸ್ ಅಲ್ಲಿರಿ. ಅವಸರ ಪಟ್ಟು ಒಂದ್ ಕೋಳಿ ಮುಂಚೆನೆ ಕೂಗ್ತು ಅನ್ನೋ ಹಾಗೆ ಇಷ್ಟೊಂದು ಓವರ್ ಕಾನ್ಫಿಡೆನ್ಸ್ ಬೇಕಾಗಿಲ್ಲ. ಹೌದೌದು, ನಿನ್ ಪ್ಲಾನ್ಸ್ ಎಲ್ಲ ಮೊದ್ಲು ಕೇಳೋಕ್ ಚೆನ್ನಾಗೇನೆ ಇರುತ್ತೆ, ಎಂಡಲ್ಲೇ ಅಸಲಿ ವಿಷಯ ಬಯಲಾಗೋದು. ವಿಥೌಟ್ ನಿಹಾರಿಕಾ ನೋ ಮೀಟಿಂಗ್ಸ್ ಅಂತ ಹೇಳಿದ್ದೆ ಅಲ್ವಾ. ಆದ್ರೂ ನನ್ನ ಅವಾಯ್ಡ್ ಮಾಡಿ ಈ ಮೀಟಿಂಗ್ಸ್ ಏನು? ಇವತ್ತು ನಾವು ಘನ ವಿಜಯನ ಸಾಧಿಸ್ತಿದೀವಿ ನಿಹಾರಿಕಾ. ಯಾವ ವಿಷಯದಲ್ಲಿ? ಸ್ವಲ್ಪ ಹೊತ್ತಿರೋ, ನಿನಗೆ ಗೊತ್ತಾಗುತ್ತೆ. ಸ್ಕೆಚ್ ಹಾಕಕ್ ನಿನಗ್ ಮಾತ್ರ ಅಲ್ಲ, ನಮ್ಮ ಅಪ್ಪಂಗ್ ಕೂಡ ಬರುತ್ತೆ. ಅದ್ಭುತವಾದ ಐಡಿಯಾ ವರ್ಕೌಟ್ ಮಾಡಿದ್ದಾರೆ. ನನ್ ತಮ್ಮನ್ನ ಅವನೇ ಮೇಲೆ ರಾಮ ಬಾಣದ ಹಾಗೆ ಉಪಯೋಗಿಸಿದೀವಿ, ಇವತ್ತು ಅವನೇ ಗೊಟ್ಟು ರಟ್ಟಾಗತ್ತೆ. ಎಲ್ಲರೂ ಏನ್ ಇಷ್ಟೊಂದ್ ಬಿಲ್ಡಪ್ ಕೊಡ್ತಾ ಇದ್ದೀರಾ? ಇಷ್ಟಕ್ಕೂ ಮ್ಯಾಟರ್ ಏನು ಅಂತ ಹೇಳಿ. ಯಾವಾಗಿಂದಾನು ನಮ್ಮನ್ನ ಹಿಂಬಾಲಿಸ್ತಿರೋ, ತಲೆ ಕೆಡಿಸ್ತಿರೋ ಒಂದ್ ವಿಷಯ ಇದೆ, ಅದೇ ಅವನಿ ಮದ್ವೆ ವಿಷಯ. ಅವನಿಗೆ ಮದ್ವೆ ಆಗಿದ್ಯಾ ಇಲ್ವಾ, ಅವನಿ ಕತ್ತಲ್ಲಿ ತಾಳಿ ಇದೆಯಾ ಇಲ್ವಾ ಅಂತೆಲ್ಲ ಹೀಗೆ ನೂರು ಡೌಟ್ಸ್ ನಮ್ ಬ್ರೈನ್ ಅಲ್ಲಿ ಇದೆ ಅಲ್ವಾ. ಅದೆಲ್ಲ ತಿಳ್ಕೊ ಅಂತ ಶ್ರೀಕರ್ಗೆ ಕೀ ಕೊಟ್ಟು ಕಳಿಸಿದೀವಿ. ಏನು? ಹೌದು ನಿಹಾರಿಕಾ,
ಅಷ್ಟಕ್ಕೂ ನೀವ್ ಏನ್ ಹೇಳಿದ್ರಿ? ಶ್ರೀಕರ್ ಹತ್ರ ಏನ್ ಹೇಳಿದೆ ಅಂದ್ರೆ, ಅವನಿ ನನಗೆ ಹಳೇದ್ ನೆನಪಿಗ್ ಬಂತು, ನಮಗೆ ಮದ್ವೆ ಆಗಿದೆಯಲ್ವಾ, ನಾನೇ ತಾಳಿ ಕಟ್ಟಿದೀನಲ್ವಾ ಅಂತ ಕೇಳು. ಆವಾಗ ಅವನಿ ನಿಜ ಹೇಳ್ತಾಳೆ. ಅಯ್ಯೋ ದೇವ್ರೆ, ಅವನಿ ಏನಾದ್ರೂ ನನ್ ಕತ್ತಕ್ ತಾಳಿ ಕಟ್ಟಿರೋದ್ ನೀನೇ ಭಾವ ಅಂತ ಹೇಳಿದ್ಲು ಅಂದ್ರೆ ಕಥೆ ಮತ್ತೆ ಮೊದ್ಲಗ್ ಬರುತ್ತೆ. ಏನು ಸೈಲೆಂಟ್ ಆಗೋದೆ? ನನ್ ಪ್ಲಾನು ಸೂಪರ್ ಅಲ್ವಾ? ನಿನ್ ತಲೆ, ನಾನ್ ಹೋಗಿ ಶ್ರೀಕರ್ನ ಮೊದ್ಲು ತಡಿಬೇಕು. ಏನ್ ಯೋಚಿಸ್ತಿದ್ಯಾ ನಿಹಾರಿಕಾ? ಇನ್ನೊಂದ್ಸಲ ನನಗ್ ಹೇಳ್ದೇನೆ, ಇಂಥ ಪ್ಲಾನ್ ಎಲ್ಲ ಮಾಡ್ಬೇಡಿ. ನಾವು ಮಾಡ್ತಿರೋದು ನಿಹಾರಿಕಾಗೆ ಒಳ್ಳೇದೇ ಆಗತ್ತೆ ಅಲ್ವಾ? ಯಾಕೆ ಭಯ ಪಡ್ತಿದ್ದಾಳೆ? ಏನ್ ಮಾಡಕ್ ಹೋಗ್ತಿದ್ದಾಳೋ ನೋಡೋಣ. ಬಾವ ಹೇಳ್ದಾಗೆ ನನಗೆಲ್ಲ ನೆನಪಿಗೆ ಬಂದಿದೆ ಅಂತ ಅವನಿ ಹತ್ರ ನಾಟಕ ಮಾಡಬೇಕು. ಅವನಿ, ಏನ್ ಬಾವ? ಏನ್ ಬಾವ, ನನ್ನ ಹೊಸದಾಗಿ ನೋಡ್ತಿದೀಯಲ್ಲ. ನನ್ನ ಕ್ಷಮಿಸು ಅವನಿ. ಅವನಿ ರೂಮಲ್ಲಿ ಶ್ರೀಕರ್ ಏನ್ ಮಾಡ್ತಿದ್ದಾನೆ, ಏನ್ ಮಾತಾಡ್ತಿದ್ದಾನೆ? ಐ ಆಮ್ ರಿಯಲಿ ಸಾರಿ ಅವನಿ. ಶ್ರೀಕರ್ ಅವನಿಗೆ ಸಾರಿ ಯಾಕೆ ಕೇಳ್ತಿದ್ದಾನೆ ಅದೇ ಅರ್ಥ ಆಗ್ತಿಲ್ಲ. ನೀನ್ ನನಗೆ ಸಾರಿ ಯಾಕೆ ಕೇಳ್ತಿದ್ಯಾ ಭಾವ? ಏನಾಯ್ತು ಅಂತ ಸಾರಿ ಕೇಳ್ತಿದ್ಯಾ? ನಾನ್ ನಿನ್ನ ದೂರ ಇಟ್ಟಿದ್ದಕ್ಕೆ. ನನ್ನ ದೂರ ಇಡೋದು ಅಂದ್ರೇನು? ಏನ್ ಮಾತಾಡ್ತಿದ್ಯಾ ಭಾವ? ನಾನು ಹಳೇದನ್ನೆಲ್ಲ ಮರ್ತೋಗಿದ್ದಕ್ಕೆ ನಿನ್ನ ದೂರ ಇಟ್ಟಿದ್ದೀನಿ. ಬಟ್ ಇವಾಗ ನನಗೆಲ್ಲ ನೆನಪಿಗೆ ಬಂದಿದೆ. ಬಾಮ ಇದನ್ನ ನಾಟಕ ಶುರು ಮಾಡಿರೋ ಹಾಗಿದ್ದಾನೆ. ಅತ್ತೆ ಮಾವ ಕೂಡ ಒಳ್ಳೆ ಟೈಮಲ್ಲಿ ಸೀನಲ್ಲಿ ಎಂಟ್ರಿ ಆಗಿದ್ದಾರೆ. ಸೈಲೆಂಟ್ ಆಗಿರು. ನಾನು ಈಗಷ್ಟೇ ಸರಿಯಾಗಿ ಯೋಚನೆ ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪ ಎಲ್ಲ ನೆನಪಿಗೆ ಬಂದು ಇವಾಗ ಪೂರ್ತಿಯಾಗಿ ಎಲ್ಲ ನೆನಪಿಗೆ ಬಂದಿದೆ. ನಿಜವಾಗ್ಲೂ ನಾ ಭಾವ? ಹೌದು ಅವನಿ. ಶ್ರೀಕರ್ ಡ್ರಾಮಾ ಮಾಡ್ತಿರೋ ವಿಷಯ ಗೊತ್ತಿಲ್ಲದೆ ಇರೋ ಅವನಿ ನಿಜನೆಲ್ಲ ಹೇಳ್ಬಿಡ್ತಾಳೆ. ನನ್ ಕತೆ ಮುಗ್ದೋಯ್ತು, ಮುಗ್ದೋಯ್ತು. ನಾನ್ ನಿನ್ನ ಪ್ರೀತಿಸಿದ ವಿಷಯ ನೆನಪಿಗೆ ಬಂತು. ನಿನ್ನ ಮದ್ವೆ ಮಾಡ್ಕೊಂಡಿರೋ ವಿಷಯ ನೆನಪಿಗೆ ಬಂತು. ನೀನ್ ನನಗೆ ಒಳ್ಳೆ ಮೆಡಿಕೇಶನ್ ಕೊಟ್ಟಿರೋದ್ರಿಂದ ನನಗೆ ಈ ವಿಷಯ ಎಲ್ಲ ನೆನಪಿಗೆ ಬಂತು. ಶ್ರೀಕರ್ ಮಾತಿಗೆ ಅತ್ತೆ ಶಾಕ್ ಆಗ್ತಾ ಇದ್ದಾರೆ. ಅವನಿ ಏನಾದ್ರೂ ರಿಯಾಕ್ಟ್ ಮಾಡಿದ್ರೆ ಮಿಕ್ಕಿರೋ ಸೀನು ಸೂಪರ್ ಆಗಿರುತ್ತೆ. ತಾಳಿ ಕಟ್ಟಿದ್ದೀನಿ ಅಂತೆಲ್ಲ ಮಾತಾಡ್ತಿದ್ದಾನಲ್ರಿ, ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಈ ಸಮಯದಲ್ಲಿ ನಾನು ಎಂಟ್ರಿ ಆಗಕ್ಕಾಗಲ್ಲ. ಈ ವೇದವತಿ ಎಲ್ಲ ಕೇಳಿಸ್ಕೊಂಡ್ಮೇಲೆ ಹೇಗ್ ರಿಯಾಕ್ಟ್ ಮಾಡ್ತಾಳೋ ಏನು? ನಮ್ ಪ್ರೀತಿ ನಿಜ, ನಮ್ ಮದ್ವೆ ನಿಜ, ನಾನ್ ನಿನಗೆ ತಾಳಿ ಕಟ್ಟಿದ್ ನಿಜ. ಇಷ್ಟು ದಿನ ನಾನು ಹಳೆದ್ನೆಲ್ಲ ಮರ್ತು ಹೋಗಿದ್ದಕ್ಕೆ ನೀನು ಎಷ್ಟು ಕಷ್ಟಪಟ್ಟಿದೀಯೋ ಏನೋ. ಇನ್ನು ಈ ನಿಜನ ನಾವು ಮುಚ್ಚಿಡೋದು ಬೇಡ. ತಕ್ಷಣ ಅಪ್ಪ ಮನೆಗೆ ಹೇಳ್ಬಿಡೋಣ.
ಇನ್ನೂ ತಡ ಮಾಡ್ದೇನೆ ನಿಜ ಹೇಳ್ಬಿಡೋಣ. ನೀನೇನಂತೀಯ? ಹೇಳ್ಬಿಡ್ತಾಳ ಭಗವಂತ, ಹೇಳ್ದಿರೋ ಹಾಗೆ ಕಾಪಾಡು. ಮಾತಾಡ್ದೇನೆ ಹೀಗೆ ಸೈಲೆಂಟ್ ಆಗ್ಬಿಟ್ಟಿಲ್ಲ ಅವನಿ. ಏನ್ ಮಾತಾಡ್ಲಿ ಬಾವಾ, ನೀನಿವತ್ತು ಹೊಸ್ದಾಗ್ ಮಾತಾಡ್ತಿದ್ರೆ ನಂಗೇನ್ ನಗು ಬರ್ತಾ ಇದೆ. ನಿಂಗೆ ನಿಜವಾಗ್ಲೂ ಹಳೆದೆಲ್ಲ ನೆನ್ಪಿಗೆ ಬಂದ್ರೆ ನನ್ ಜೊತೆಗೆ ಮನೇಲಿರೋರ್ಗೆಲ್ರಿಗೂ ಹಬ್ಬನೇ. ಆದ್ರೆ ಮೊದ್ಲು ನೀನ್ ನನ್ಗೆ ತಾಳಿ ಕಟ್ಟಿದ್ದಾಗ್ಲಿ, ನಾವು ಮದ್ವೆ ಮಾಡ್ಕೊಂಡಿದ್ದಾಗ್ಲಿ ನಡೆದಿಲ್ವಲ್ಲ? ನೀನ್ ಮುಂಚೆ ನನ್ನನ್ನು ಪ್ರೀತಿಸಿದ್ದು ನಿಜಾನೇ. ನೀನಂದ್ರೆ ನಂಗ ಅಭಿಮಾನ, ಇಷ್ಟ ಇರೋದು ನಿಜಾನೇ. ನಾನ್ ನಿನ್ನ ಮದ್ವೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟಿದ್ದು ನಿಜಾನೇ. ನಮ್ ಮದ್ವೆ ಮಾತ್ರ ನಡೀಲಿಲ್ಲ ಬಾವಾ. ಅವನಿ, ನೀನ್ ನಿಜ ಹೇಳ್ತಿದ್ಯಾ? ನಿಂಗೆ ಹಳೇದೆಲ್ಲ ನೆನ್ಪಾಗಿದ್ದು ನಿಜಾನೇನಾ? ಹಾಗಾದ್ರೆ ನಿನ್ ಕತ್ತಲಿ ತಾಳಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ತೀನಿ. ಇವಾಗ ಸಿಕ್ಕಾಕೋತಾಳ್ ನೋಡು. ನಿನ್ ಕತ್ತಲ್ಲಿ ತಾಳಿ ಇಲ್ಲ ಅಂದ್ರೆ ನಮಗ್ ಮದ್ವೆ ಆಗಿಲ್ಲ ಅಂತ, ತಾಳಿ ಇದೆ ಅಂದ್ರೆ ಆಗಿದೆ ಅಂತ. ಅಪಾಯ ತಪ್ತು ಅಂತ ಸಂತೋಷ ಪಡುವಷ್ಟ್ರಲ್ಲಿ ಮತ್ತೆ ಈ ಟೆನ್ಷನ್ ಯಾಕಪ್ಪ ತಂದೆ? ನಿನ್ ಕತ್ತಲ್ಲಿ ತಾಳಿ ಇದೆಯೋ ಇಲ್ವೋ ಅಂತ ನೋಡ್ತೀನಿ. ನನ್ ಕತ್ತಲ್ಲಿ ತಾಳಿ ಇದೆಯೋ ಇಲ್ವೋ ಅಂತ ಎಷ್ಟು ಜನ ಎಷ್ಟು ಸಲ ಚೆಕ್ ಮಾಡ್ತೀರಾ ಬಾವಾ? ತಾಳಿ ಇಲ್ಲ ಅಂತ ಎಲ್ರಿಗೂ ಗೊತ್ತಿದೆ ಅಲ್ವಾ? ಇಲ್ಲ ಇಲ್ಲ, ನಾನು ಚೆಕ್ ಮಾಡಲೇಬೇಕು. ಬೇಡ ಬಾವಾ, ನನ್ನ ಮಾತು ಕೇಳು. ನನ್ನ ಕತ್ತಲ್ಲಿ ತಾಳಿ ಇಲ್ಲ, ಬೇಡ ಬಾವಾ. ಬಾವಾ ಬಾವಾ. ಶ್ರೀಕರ್, ಬಾ ಹೊರಗಡೆ. ಅಮ್ಮ, ಅದು ಬಾ ಹೊರಗಡೆ ಅಂದೆ. ಏನು ನೀನ್ ಮಾಡ್ತಿರೋ ಕೆಲ್ಸ ಬಾವಾ? ಇವತ್ತು ಯಾಕೆ ಹೀಗ್ ಮಾತಾಡ್ತಿದ್ದಾನೆ ಅಂತಾನೆ ಅರ್ಥ ಆಗ್ತಿಲ್ಲ ಅತ್ತೆ. ಸದ್ಯದಲ್ಲೇ ನಿಹಾರಿಕಾ ತಾಳಿ ಕಟ್ಟಬೇಕಾಗಿರೋನು ನನಗ್ ತಾಳಿ ಕಟ್ಟಿದೀನಿ ಅಂತಿದ್ದಾನೆ. ಮದ್ವೆ ಆಗಿಲ್ಲ, ತಾಳಿನೂ ಇಲ್ಲ ಅಂತ ಹೇಳ್ತಿದ್ದಾಳಲ್ಲ, ಯಾಕೆ ಚೆಕ್ ಮಾಡ್ತಿದ್ಯಾ? ಅವನಿಗೆ ತೊಂದರೆ ಕೊಡೋ ತಪ್ಪಲ್ವಾ? ನಿನಗ್ ನಿಜವಾಗ್ಲೂ ಹಳೇದೆಲ್ಲ ನೆನ್ಪಕ್ ಬಂದಿದ್ಯಾ? ಇಲ್ಲ ಅಮ್ಮ. ಮತ್ತೆ ಇಂತ ಕೆಟ್ಟ ಯೋಚನೆ ನಿನ್ ಯಾರು ಕೊಟ್ರು? ಬಾವಾ ಕೊಟ್ರು. ಹೀಗೆ ಹಳೆಗ್ ನೆನ್ಪಿಗೆ ಬಂದಿರೋ ಹಾಗೆ ನಾಟಕ ಮಾಡಿದ್ರೆ ಅವನಿಗುಟ್ಟು ರಟ್ಟಾಗತ್ತೆ ಅಂತ ಬಾವನೇ ಐಡಿಯಾ ಕೊಟ್ಟು ಕಳಿಸಿದ್ದು. ಅಂದ್ರೆ ಅದು ಅವನಿಗೆ ತೊಂದರೆ ಆಗತ್ತೆ ಅಲ್ವಾ ಬಾಬಾ ಅಂತ ಅಂದೆ ಕೂಡ, ಆದ್ರೂ ಅವ್ರ ನನ್ ಮಾತು ಕೇಳಲೇ ಇಲ್ಲ. ಅದಕ್ಕೆ ಅವರೆಲ್ಲ ಕೂಡ ಭಾವನ ಐಡಿಯಾಗೆ ಓಕೆ ಅಂದ್ರು. ಏನಯ್ಯ, ನಿನಗೆ ಸ್ವಲ್ಪ ಏನಾದ್ರೂ ಬುದ್ಧಿ ಇದೆಯಾ? ಇರೋದಕ್ಕೆ ಬ್ರಿಲಿಯಂಟ್ ಆಗಿ ಯೋಚನೆ ಮಾಡಕ್ಕಾಗಿದ್ದು. ಛಿ, ಬಾಯಿ ಮುಚ್ಚು. ಕೆಟ್ಟ ಕೆಲಸ ಮಾಡಿದ್ದು ಸಾಲದೆ
ಅದಕ್ಕೆ ಬ್ರಿಲಿಯಂಟ್ ಅಂತ ಬೇರೆ ಹೆಸರಾ? ನೀವು ತುಂಬಾ ದರಿದ್ರವಾಗಿ ಯೋಚನೆ ಮಾಡಿದ್ದೀರಾ. ಪಾಪ ಅವನೇ ನೋಡಿ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ. ಮದ್ವೆ ಆಗದೆ ಇರೋ ಹುಡುಗಿನ ಪದೇ ಪದೇ ತಾಳಿ ವಿಷಯದಲ್ಲಿ ಚೆಕ್ ಮಾಡಿದ್ರೆ ಎಷ್ಟು ನೋವು ಪಡ್ತಾಳೆ. ಹೊಳೆದನ್ನು ಮರ್ತು ಹೋಗಿರೋ ನನ್ನ ಮಗನ್ಗೆ ಈ ತರ ಟೆಸ್ಟ್ ಮಾಡ್ತೀಯ ನೀನು? ನಡಿಬಾರ್ದೇನಾದ್ರೂ ನಡೆದ್ರೆ ಇನ್ನೊಂದ್ಸಲ ಈ ತರ ಕೆಲ್ಸಗಳನ್ನ ಮಾಡಬೇಡ. ನೀನು ಅಷ್ಟೇ, ಇನ್ನೊಂದ್ಸಲ ಇವನ್ ಮಾತ್ ಕೇಳಿ ನೀನು ತೊಂದ್ರೆ ತಗೋಬೇಡ, ಅವನಿಗೂ ತೊಂದ್ರೆ ಕೊಡ್ಬೇಡ. ಸರಿನಾ? ಸರಿ ಅಮ್ಮ. ನಿನ್ ಮಾತ್ ಕೇಳಿ ಪ್ರಾಣನೇ ಹೋದಾಗಿತ್ತು. ಸಾರಿ ಅಮ್ಮ, ಸಾರಿ ಅವನಿ. ಪರವಾಗಿಲ್ಲ ಬಾವಾ, ಇನ್ನೆಲ್ರು ಹೊರಡಿ. ಅವನಿ ಏನು ಅನ್ಕೋಬೇಡಮ್ಮ. ಅಮ್ಮಯ್ಯ.